ಪ್ರೀತಿಯನ್ನು ಮರೆತು ಬದುಕುತ್ತಿದ್ದ ಜನರಿಗೆ ಪ್ರೀತಿಯನ್ನು ಹಂಚಿ ಅದನ್ನು ಅರ್ಥೈಸೋದಕ್ಕೆ ಅಂತಲೇ ಈ ಭೂಮಿಗೆ ಬಂದ ಶಾಂತಿ ದೂತನೇ ಯೇಸು ಕ್ರಿಸ್ತ. ಅಂತಹ ಮಹಾನ್ ಚೇತನನ ಹುಟ್ಟುಹಬ್ಬದ ಸಲುವಾಗಿ ಇವತ್ತು ಆಚರಿಸಲಾಗುವ ಹಬ್ಬವೇ ಕ್ರಿಸ್ಮಸ್ ಹಬ್ಬ. ಬನ್ನಿ ಆ ಶಾಂತಿ ದೂತ ಯೇಸು ಕ್ರಿಸ್ತನನ್ನು ಆರಾಧಿಸೋಣ. ಮೊದಲು ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಏನು ಈ ಕ್ರಿಸ್ಮಸ್ನ ಪ್ರತಿ ವರ್ಷ ನಾವು ಇಷ್ಟೊಂದು ಹರುಷದಿಂದ ಸಂತೋಷದಿಂದ ಆಚರಿಸ್ತೇವೆ, ಈ ವರ್ಷವೂ ಸಹ ಅದೇ ಸಂತೋಷದಿಂದ ಅದೇ ಹರುಷದಿಂದ ಶಾಂತಿದೂತ ಅದ್ಭುತ ಶಾಲಿ ಪ್ರಭು ಯೇಸು ಕ್ರಿಸ್ತರ ಜನನವನ್ನು ಆಚರಿಸುತ್ತಿದ್ದೇವೆ. ಇದಕ್ಕಾಗಿ ನಿನ್ನೆ ಡಿಸೆಂಬರ್ 24ರಿಂದಲೇ ಬಲಿಪೂಜೆಗಳು ಪ್ರಾರಂಭವಾಗಿದೆ. ನಿನ್ನೆ ಆಂಗ್ಲದಲ್ಲಿ, ಕನ್ನಡದಲ್ಲಿ, ತಮಿಳಿನಲ್ಲಿ, ಈಗ ಅನೇಕ ಭಾಷೆಗಳಲ್ಲಿ ಬಲಿಪೂಜೆಗಳು ನಡೀತಾ ಇವೆ. ಈ ನಮಗಾಗಿ ಜನಿಸಿದ ಪ್ರಭು ಯೇಸು ಕ್ರಿಸ್ತನ ಈ ಜನನ ಆಚರಿಸಿ ಅವರು ನೀಡುವ ಆ ಜೀವವನ್ನು, ಶಾಂತಿಯನ್ನು, ಸಮಾಧಾನವನ್ನು ಜಗತ್ತಿನೊಂದಿಗೆ, ಇತರರೊಂದಿಗೆ ಹಂಚಿಕೊಳ್ಳುವುದು. ಈಗಲೂ ಸಹ ನೀವು ನೋಡಬೇಕಾದ್ರೆ ಬೆಳಗ್ಗೆ 6 ಗಂಟೆಗೆ ಬಲಿಪೂಜೆಗಳು ಪ್ರಾರಂಭವಾಗಿ ಈಗಿನ ತನಕ ಬಲಿಪೂಜೆಗಳು ನಡೀತಾನೇ ಇದೆ. ಜನರಿಗಾಗಿ, ಎಲ್ಲರಿಗಾಗಿಯೂ ಪ್ರಾರ್ಥಿಸುವಂತಹ ಒಂದು ಸಮಯ, ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಎಲ್ಲರಿಗಾಗಿ, ಎಲ್ಲರ ಕ್ಷೇಮಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಬಂದವರು. ಆ ಪ್ರಭು ಯೇಸು ಕ್ರಿಸ್ತರು ತಂದುಕೊಟ್ಟಂಥ ಲೋಕ ಕಲ್ಯಾಣವನ್ನು ನಾವು ಅನುಭವಿಸಬೇಕು. ಆ ಶಾಂತಿ ದೂತರ ಆ ಶಾಂತಿ ಸಮಾಧಾನವನ್ನು ಎಲ್ಲೆಡೆ ಹರಡಬೇಕು. ಅದೇ ಈ ಕ್ರಿಸ್ಮಸ್ನ ಸಂದೇಶ. ಇವತ್ತು ವಿಶೇಷವಾದ ಬಲಿಪೂಜೆಗಳು ಇರುತ್ತೆ, ಬೇರೆ ದಿನದ ರೀತಿ ಇರೋಲ್ಲ. ಅನೇಕ ಬಲಿಪೂಜೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದ್ರೆ, ನೀವು ತಮಿಳಿನಲ್ಲಿ ಬಲಿಪೂಜೆ ನಡೀತಿದೆ, ಕನ್ನಡದಲ್ಲಿ ನಡೀತಿದೆ, ಆಂಗ್ಲದಲ್ಲಿದೆ, ಮಲಯಾಳಂನಲ್ಲಿ, ಕೊಂಕಣಿನಲ್ಲಿ, ಈಗ ಅನೇಕ ಭಾಷೆಗಳ ಎಲ್ಲರೂ ಪ್ರಭು ಯೇಸು ಕ್ರಿಸ್ತರಲ್ಲಿ ಒಂದಾಗಿದ್ದಾರೆ. ನಮ್ಮಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ನಾವು ಆ ಕ್ರಿಸ್ತನನ್ನು, ಶಾಂತಿ ದೂತನನ್ನು ಆರಾಧಿಸಿ ನಮಿಸ್ತೇವೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ಅನೇಕ ಭಾಷೆಗಳಲ್ಲಿ ಬಲಿಪೂಜೆ ಅರ್ಪಿಸುತ್ತಾ ಎಲ್ಲರಿಗಾಗಿ ಪ್ರಾರ್ಥಿಸುತ್ತಾ ಇರ್ತಾರೆ. ಈಗ ಸುಮಾರು ಒಂದು 5 ಭಾಷೆಯಲ್ಲಿ ನಡೆಯುತ್ತೆ. ಫೆಸ್ಟಿವಲ್ ಅಂದರೆ ನೈಟ್ ಮಾಸ್ ಹೋಗ್ತಾ ಇದ್ರಿ, ಇವತ್ತು ನಾವು ನೈಟ್ ಮಾಸ್ ಹೋಗಿಲ್ಲ, ಮಾರ್ನಿಂಗ್ ಮಾಸ್ ಬಂದ್ರಿ, ಚರ್ಚ್ಗೆ ಬರ್ತೀರಿ, ಮೀನ್ಸ್ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತೀರಿ. ಇವತ್ತು ಹೋಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ, ನಾನ್ ವೆಜ್ ಸ್ಪೆಷಲ್ ಎಲ್ಲ ಮಾಡಿ ಎಲ್ಲರೂ ಹಂಚ್ಕೊಂಡು ಎಲ್ಲ ಫ್ಯಾಮಿಲಿಯಾಗಿ ಒಟ್ಟಿಗೆ ಇರ್ತೀರಿ. ಯಾಕಂದರೆ ಜೀಸಸ್ ಹುಟ್ಟಿದ್ದ ಹಬ್ಬ ಅಲ್ಲ ಅವತ್ತು, ನಮಗೆ ತುಂಬ ಸ್ಪೆಷಲ್ ಅಂದರೆ ಈ ಹಬ್ಬ. ಸೊ ಅದಕ್ಕೆ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಿ. ಯೇಸು ಕ್ರಿಸ್ತರನ್ನ ಏನು ಆಚರಣೆ ಮಾಡ್ತಿದ್ದೀರಿ ಅಂದರೆ ಅವರೇ ನಮಗೆಲ್ಲ ಅಲ್ಲ. ಸೊ ಅವ್ರನ್ನ ಸ್ಪೆಷಲ್ಲಾಗಿ ನಾವು 12 o'clock ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಇನ್ನೂ ಎಂಡ್ ಆಗಿಲ್ಲ ನಮಗೆ, ಇವತ್ತು ಫುಲ್ಲು ಎಂಡ್ ಆಗಲ್ಲ. ಬಂದಿ ದೇವ್ರು ಹುಟ್ಟಿರೋ ದಿವಸ ಕ್ರಿಸ್ಮಸ್ ಅನ್ನೋದು ನಮಗೆ ದೊಡ್ಡ ಹಬ್ಬ. ಕ್ರಿಸ್ಟಿಯನ್ಸ್ ಅವರು ಚೆನ್ನಾಗಿ ಆಚರಿಸ್ತಾರೆ, ಇದು ಚರ್ಚಿಗೆ ಬರ್ತಾರೆ, ಮಾಸ್ ನೋಡ್ತಾರೆ, ಅವ್ರ ಫ್ಯಾಮಿಲಿ ಜೊತೆ ಔಟಿಂಗ್ ಹೋಗ್ತಾರೆ, ಡಿನ್ನರ್ ಟೈಮ್ ಇರ್ತದೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನಾನು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ, ನನಗಿನ್ನ ಖುಷಿಯಾಗಿದೆ. ನಾನು ಫಸ್ಟ್ ಇವಾಗ ಮಾಸಿಗೆ ಬಂದಿದ್ದೀನಿ, ಸೊ ಇವಾಗ ಫರ್ದರ್ ನೋಡಬೇಕು. ಸೊ ಇವಾಗ ಎಂಜಾಯ್ ಮಾಡೋಕೆ ಹೋಗ್ತೀವಿ ಇವಾಗ ನಾವು. ಕ್ರಿಸ್ಮಸ್ ಅನ್ನೋದು ಒಂಥರ ಹ್ಯಾಪಿನೆಸ್ಸು, ಅದು ಚರ್ಚಿಗೆ ಬರೋದು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಎಲ್ಲರೂ ಒಂದಿನವೇ ಎಲ್ಲ ಫ್ಯಾಮಿಲಿ ಎಲ್ಲ ಬರ್ತಾರೆ, ರಿಲೇಟಿವ್ಸ್ ಎಲ್ಲ ಮನೆಗೆ, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಚರ್ಚಿಗೆ ಹೋಗೋದು, ಪಾರ್ಟಿ ಮಾಡೋದು.
ಕ್ರಿಸ್ಮಸ್ಸಲ್ಲಿ ಮೀನ್ಸ್ ಅದು ಜೀಸಸ್ ಹುಟ್ಟಿರೋ ದಿವಸ, ಸೊ ಎಲ್ಲರೂ ಹ್ಯಾಪಿಯಾಗಿರ್ತಾರೆ. ಮೇಯ್ನಾಗಿ ಎಲ್ಲ ಚರ್ಚ್ಗೆ ಹೋಗ್ತಾರೆ, ಅಲ್ಲಿ ವೈನ್ ಕುಡಿತಾರೆ, ಸ್ವೀಟ್ಸ್ ತಿಂತಾರೆ, ಅದರಲ್ಲೇ ಅವ್ರಿಗೆ ಹ್ಯಾಪಿನೆಸ್ ಅಷ್ಟೇ. ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತು ತುಂಬ ಗ್ರ್ಯಾಂಡಾಗಿದೆ. ಚರ್ಚ್ ಹತ್ರ ಇದ್ದೀವಿ ನಾವು, ಸೆಂಟ್ ಮೇರೀಸ್ ಚರ್ಚ್ ಹತ್ರ. ಸೊ ಎಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತು ತುಂಬ ಸ್ಪೆಷಲ್ ಡೇ ನಮಗೆ. ಯಾ, ವೆರಿ ಹ್ಯಾಪಿ ಟು ಯು ನೋ ಬಿ ಹಿಯರ್. ಇವತ್ತು ಹೇಳಬೇಕಂದ್ರೆ ತುಂಬ ಖುಷಿ ಪಡೋ ದಿನ. ಎಲ್ಲ ಕ್ರಿಶ್ಚಿಯನ್ಸ್ ಅವರು ಆಗಲಿ, ಜಗತ್ತಿನಲ್ಲಿರೋ ಎಲ್ಲ ಮಕ್ಕಳಾಗಲಿ, ನಮ್ಮ ತಂದೆ ನಮ್ಮ ಜೀಸಸ್ಗೋಸ್ಕರ ಎಲ್ಲರೂ ಇವತ್ತು ಖುಷಿ ಪಡೋ ದಿನ. ಅವ್ರು ಹುಟ್ಟಿದಿಂದ ನಾವೆಲ್ಲರೂ ಇದ್ದೀವಿ, ಅವ್ರು ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು. ಅದರಿಂದ ನಾವು ತುಂಬ ಹೆಮ್ಮೆ ಪಡಬೇಕು, ನಾವು ಇವ್ರ ಮಕ್ಕಳು ಅನ್ನೋದರಲ್ಲಿ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ. ಮತ್ತು ಅವ್ರು ಹುಟ್ಟಿದ್ದಿನ ನೈಟ್ 12 ಗಂಟೆ ಅಲ್ವಾ, ಆವಾಗ ಆ ಟೈಮಲ್ಲಿ ನಾವೆಲ್ಲರೂ ಅವ್ರ ಸನ್ನಿಧಾನಕ್ಕೆ ಬಂದು ಎಲ್ಲ ಅವ್ರನ್ನ ನೋಡಿ ಅವ್ರ ಕಡೆಯಿಂದ ಆಶೀರ್ವಾದವನ್ನು ಪಟ್ಟು ಇವಾಗ ತಿರ್ಗಾ ನೋಡೋಕ್ಕೆ ಬಂದಿದ್ದೀವಿ. ಇವತ್ತಂತೂ ಇವ್ರ ಸನ್ನಿಧಾನ ಬಿಟ್ಟು ಈಚೆ ಹೋಗೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಇಷ್ಟು ಜನ ಇವತ್ತು ತುಂಬ ಸಂತೋಷವಾಗಿದೆ, ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿಯಾಗುತ್ತೆ, ಅವರಿಂದ ಅಲ್ವಾ ನಾವೆಲ್ಲ ಹುಟ್ಟಿರೋದು, ಇಷ್ಟು ಚೆನ್ನಾಗಿರೋದು, ಏನಾಗಲಿ ಅವರಿಂದ ಎಲ್ಲ ಆಗ್ತಾ ಇರೋದು. ಅದರಿಂದ ತುಂಬ ಖುಷಿಯಾಗ್ತಾ ಇದೆ. ನಮ್ಮದು ನಮ್ಮ ಫ್ಯಾಮಿಲಿ ಎಲ್ಲರೂ ಅವ್ರು ನೋಡ್ಕೋತಾರೆ, ನಮ್ಮ ದೇವರಲ್ವಾ ಏನಿದ್ರು. ಹಾಂ, ಚೆನ್ನಾಗಿರುತ್ತೆ. ನೈಟ್ 12 o'clock ಚರ್ಚಿಗೆ ಬರ್ತೀವಿ, ಅವಾಗ ಕೇಕ್ ಸೆಲೆಬ್ರೇಷನ್ ಆಗಲಿ, ರಿಲೇಷನ್ಸು ಎಲ್ಲರೂ ಆ ದಿವಸ ಅಂತ ನೋಡಿ ಎಲ್ಲ ಒಟ್ಟಿಗೆ ಬರ್ತಾರೆ. ಬಂದುಬಿಟ್ಟು ಕೇಕ್ ಮತ್ತು ಪಟಾಕಿ ಹಬ್ಬ, ನಮಗೆ ಅಂತ ಇರೋದು ಇದೊಂದು ಹಬ್ಬ ಅಲ್ವಾ, ಅದರಿಂದಾಗಿ ವರ್ಷ ಪೂರ್ತಿ ಇರೋ ಖುಷಿಯೆಲ್ಲ ಇವತ್ತು ಒಂದು ದಿವಸ ತೋರಿಸ್ಕೋತೀವಿ. ಮತ್ತು ಇನ್ನೇನು ಹೇಳೋದು, ಮೆರ್ರಿ ಕ್ರಿಸ್ಮಸ್ ಎಲ್ಲರಿಗೂ. ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಮೆರ್ರಿ ಕ್ರಿಸ್ಮಸ್. ಇದಿಷ್ಟು ಕ್ರಿಸ್ಮಸ್ ಹಬ್ಬದ ಸಂಭ್ರಮ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಮಾರುತೇಶ್, ಫಸ್ಟ್ ನ್ಯೂಸ್, ಬೆಂಗಳೂರು.